ಇವತ್ತು ನಾನು ಸೆಪ್ಟೇಟ್ ಯುಟ್ರಸ್ ಬಗ್ಗೆ ಮಾತಾಡ್ತೀನಿ. ಸೆಪ್ಟೇಟ್ ಯುಟ್ರಸ್ ಅಂದರೆ ಇದು ಒಂದು ಯುಟ್ರೈನ್ ಅನಾಮಲಿ ಅಂತ ಕ್ಲಾಸ್ 5 ಬರುತ್ತೆ. ನಾನು ಕ್ಲಾಸ್ 1, 2, 3, 4, 5, 6, 7 ಅದೆಲ್ಲ ನಾನು ಫಸ್ಟ್ ಯುಟ್ರೈನ್ ಅನಾಮಲಿಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಆ ವಿಡಿಯೋದಲ್ಲಿ ತಿಳ್ಕೊಬೋದು ಕ್ಲಾಸ್ 5 ಯುಟ್ರೈನ್ ಅನಾಮಲಿ ಅಂದರೆ ಏನಂತ. ಈಗ ನಾನು ಈ ಯುಟ್ರೈನ್ ಸೆಪ್ಟೇಟ್ ಯುಟ್ರಸ್ ಅಂದರೆ ಹೆಂಗಿರುತ್ತೆ ಇದು. ಸಿ, ನಾನು ಫಸ್ಟ್ ಇಲ್ಲಿ ಒಂದು ನಾರ್ಮಲ್ ಯುಟ್ರಸ್ ಬರ ತೋರಿಸಿಲ್ಲ. ಆಫ್ ಕೋರ್ಸ್ ನಾನೊಂದು ನಾರ್ಮಲ್ ಯುಟ್ರಸ್ ಬರೀತೀನಿ. ನಾರ್ಮಲ್ ಯುಟ್ರಸ್ ಹೆಂಗಿರುತ್ತೆ ಅಂತಂದರೆ ಈ ಥರ ಇರುತ್ತೆ. ಅಂದರೆ ಇದೊಂದು ಪಿಯರ್ ಶೇಪ್ಡ್ ಅಂತ, ಪಿಯರ್ ಶೇಪ್ ಅಂತ ಒಂದು ಹಣ್ಣಿರುತ್ತೆ, ಪಿಯರ್ ಶೇಪ್ಡ್ ಈ ಥರ ಇರುತ್ತೆ. ಓಕೆ, ಈಗ ಸೆಪ್ಟೇಟ್ ಯುಟ್ರಸ್ ಹೆಂಗಿರುತ್ತೆ ಅಂತಂದರೆ ಇದರಲ್ಲಿ ಸೆಂಟ್ರಲ್ಲಿ ಒಂದು ಅಡ್ಡಗೋಡೆ ಇರುತ್ತೆ ಈ ಥರ. ಸಿ, ನಾ ಇಲ್ಲೊಂದು ತೋರಿಸಿದ್ದೀನಿ. ಅದರಲ್ಲಿ ಎರಡು ಥರದ್ದಿರುತ್ತೆ, ಒಂದು ಕಂಪ್ಲೀಟ್ ಸೆಪ್ಟ, ಕಂಪ್ಲೀಟ್ ಸೆಪ್ರೇಟ್ ಯುಟ್ರಸ್, ಇನ್ನೊಂದು ಪಾರ್ಷಲ್ ಅಂತ. ಕಂಪ್ಲೀಟ್ ಅಂದರೆ ಏನಂತಂದರೆ ಈ ಅಡ್ಡಗೋಡೆ ಏನಿರುತ್ತಲ್ಲ, ಒಂದು ಮೆಂಬರಿನಸ್ ಅಥವಾ ಫೈಬ್ರಸ್ ಫೈಬ್ರೋ ಮಸ್ಕ್ಯುಲರ್ ಪಾರ್ಟಿಷನ್ ಏನಿರುತ್ತಲ್ಲ ಇದು, ಇಟ್ ಎಸ್ಟ್ ಎಕ್ಸ್ಟೆಂಡ್ಸ್ ಅಪ್ ಟು ಇಂಟರ್ನಲ್ ಲಾಸ್ ಅಥವಾ ಇಟ್ ಎಕ್ಸ್ಟೆಂಡ್ಸ್ ಅಪ್ ಟು ಎಕ್ಸ್ಟರ್ನಲ್ ಲಾಸ್, ದಟ್ ಈಸ್ ಕಂಪ್ಲೀಟ್. ಸಪೋಸ್ ಏನಾದ್ರೆ ಈ ಕ್ಯಾವಿಟಿಯಲ್ಲಿ ಅರ್ಧ ಭಾಗದವರೆಗೆ ಎಕ್ಸ್ಟೆಂಡ್ ಆಗ್ತಾ ಇದ್ರೆ ಈ ಥರ, ಇಟ್ ಈಸ್ ಪಾರ್ಷಲ್ ಅಂತ. ಸೊ ಎರಡು ವೆರೈಟೀಸ್. ಓಕೆ, ಇದರದೇ ಪಾರ್ಷಲ್ ದ ಸಿವಿಯರ್ ವೆರೈಟಿ ಏನಪ್ಪ ಅಂತಂದ್ರೆ ಕಂಪ್ಲೀಟ್ ಸೆಪ್ಟ ಅಂತ. ಸೊ ಎಕ್ಸ್ಟೆಂಡ್ಸ್ ಅಪ್ ಟು ಇಂಟರ್ನಲ್ ಲಾಸ್ ಅಥವಾ ಎಕ್ಸ್ಟರ್ನಲ್ ಲಾಸ್. ದಿಸ್ ಇನ್ ದಿಸ್ ಸೆಪ್ಟ ಡಸ್ ನಾಟ್ ರೀಚ್ ಇಂಟರ್ನಲ್ ಲಾಸ್, ಇದು ಈ ಇಲ್ಲಿವರೆಗೂ ಮುಟ್ಟೋದಿಲ್ಲ, ದಟ್ ಈಸ್ ಪಾರ್ಷಲ್. ಓಕೆ, ಸೊ ಇದ್ರ ಬಗ್ಗೆ ನಾವು ಯಾಕೆ ತಿಳ್ಕೋಬೇಕು, ವೈ ಇಟ್ ಈಸ್ ಇಂಪಾರ್ಟೆಂಟ್. ಸಿ, ವೈ ಇಟ್ ಈಸ್ ಇಂಪಾರ್ಟೆಂಟ್ ಅಂದರೆ ಕೆಲವರಲ್ಲಿ ಯಾರಿಗೆ ಈ ಥರ ಅಡ್ಡಗೋಡೆ ಇರುತ್ತೋ ಗರ್ಭಕೋಶದ ಒಳಗಡೆ, ಅವರಿಗೆ ರಿಕರೆಂಟ್ ಅಬಾರ್ಷನ್ಸ್ ಆಗುತ್ತೆ. ಅಂದರೆ ರಿಪೀಟೆಡಾಗಿ ಅಬಾರ್ಷನ್ಸ್ ಆಗುತ್ತೆ. ಎಲ್ಲರಿಗೂ ಆಗಬೇಕಂತಿಲ್ಲ, ಕೆಲವರಲ್ಲಿ ಕೆಲವರಿಗೆ ಆ ಸೆಪ್ಟ ಇರೋದು ತೊಂದರೆನೇ ಕೊಡಲ್ಲ, ಪ್ರೆಗ್ನೆಂಟ್ ಆಗ್ತಾರೆ, ದಿನ ತುಂಬವರೆಗೆ ಮುಂದುವರಿಯುತ್ತೆ, ಡೆಲಿವರಿ ಕೂಡ ಆಗುತ್ತೆ. ಬಟ್ ಕೆಲವರಲ್ಲಿ, ಕೆಲವು ಪರ್ಸೆಂಟೇಜ್ ಲೇಡೀಸಲ್ಲಿ ಏನಾಗುತ್ತೆ ಅಂದರೆ ದೇ ವಿಲ್ ಹ್ಯಾವ್ ರಿಕರೆಂಟ್ ಅಬಾರ್ಷನ್ಸ್, ರಿಪೀಟೆಡಾಗಿ ಅಬಾರ್ಷನ್ಸ್ ಆಗುತ್ತೆ. ಇಟ್ ಮೇ ಬಿ ಇನ್ ದ ಫಸ್ಟ್ ಟ್ರೈಮಿಸ್ಟರ್ ಆರ್ ಇಟ್ ಮೇ ಬಿ ಇನ್ ದ ಸೆಕೆಂಡ್ ಟ್ರೈಮಿಸ್ಟರ್. ಅಂದರೆ ಫಸ್ಟ್ 3 ಮಂತ್ಸಲ್ಲರ ಆಗ್ಬೋದು ಅಥವಾ 3 ಟು 6 ಮಂತ್ಸಲ್ಲರ ಆಗ್ಬೋದು, ಅಥವಾ ದೇ ಕೆನ್ ಹ್ಯಾವ್ ಪ್ರೀಟರ್ಮ್ ಲೇಬರ್, ಅಂದರೆ ದಿನ ತುಂಬದಕ್ಕಿಂತ ಮುಂಚೆನೆ ಹೆರಿಗೆ ನೋವು ಸ್ಟಾರ್ಟ್ ಆಗಿ ಹೆರಿಗೆ ಆಗ್ಬೋದು. ಓಕೆ, ದೀಸ್ ಆರ್ ದ ಪ್ರಾಬ್ಲಮ್ಸ್ ವಿತ್ ಸೆಪ್ಟೇಟ್ ಯುಟ್ರಸ್, ಅದು ಇಟ್ ಮೇ ಬಿ ಸಬ್ಸೆಪ್ಟೇಟ್ ಆರ್ ಪಾರ್ಷಲ್. ಮತ್ತು ಇನ್ನೂ ಕೆಲವೊಂದು ಕಾಮನ್ ಪ್ರಾಬ್ಲಮ್ಸ್ ಏನಂದರೆ ದೇ ಕೆನ್ ಹ್ಯಾವ್ ಮಾಲ್ ಪ್ರೆಸೆಂಟೇಷನ್ಸ್. ಮಾಲ್ ಪ್ರೆಸೆಂಟೇಷನ್ ಅಂತಂದರೆ ತಲೆ ಕೆಳಗಿರೋದ್ರ ಬದಲಿ ಕಾಲು ಕೆಳಗಿರೋದು, ಬ್ರೀಚ್ ಪ್ರೆಸೆಂಟೇಷನ್, ಅಥವಾ ಪಾಪ ಅಡ್ಡಡ್ಡ ಮಲಗೋದು. ದಿನ ತುಂಬಿದರೂ ಕೂಡ ಅದು ನಾರ್ಮಲ್ ತಲೆ ಕೆಳಗಿರೋ ಪೊಸಿಷನ್ಗೆ ಇರಲ್ಲ. ನಿಮಗೆಲ್ಲ ಗೊತ್ತಿದೆ, ತಲೆ ಕೆಳಗಿದ್ರೆ ಮಾತ್ರ ನಾವು ನಾರ್ಮಲ್ ಡೆಲಿವರಿ ಮಾಡ್ತೀವಿ. ಬ್ರೀಚ್ ಇದ್ದರೆ ಅಂದರೆ ಕಾಲು ಕೆಳಗಿದ್ರೆ, ಪಾಪ ಅಡ್ಡಡ್ಡ ಇದ್ದರೆ ನಾವು ನಾರ್ಮಲ್ ಮಾಡ್ತಿಲ್ಲ, ಅವಕ್ಕೆ ಸಿಸೇರಿಯನ್ ಸೆಕ್ಷನ್ ಮಾಡ್ತೀವಿ. ಹೀಗಾಗಿ ಏನಾಗುತ್ತೆ, ನಂಬರ್ ಆಫ್ ಸಿಸೇರಿಯನ್ ಸೆಕ್ಷನ್ಸ್ ಆಲ್ಸೋ ಇನ್ಕ್ರೀಸ್ ಆಗ್ತವೆ. ಓಕೆ, ಸೊ ಅದಕ್ಕೆ ಒಂದು ಏನು ಹೇಳ್ತೀವಿ ಅಂತಂದರೆ, ವೆನ್ ಎವರ್ ದೆರ್ ಈಸ್ ಎ ಮಾಲ್ ಪ್ರೆಸೆಂಟೇಷನ್, ಅಂದರೆ ಸಪೋಸ್ ಪಾಪ ಅಡ್ಡಡ್ಡ ಮಲಗಿತ್ತಂತಂದರೆ ಅಥವಾ ಬ್ರೀಚ್ ಪ್ರೆಸೆಂಟೇಷನ್ ಇತ್ತಂದರೆ, ಯು ಥಿಂಕ್ ಆಫ್ ಎ ಅಬ್ನಾರ್ಮಲ್ ಯುಟ್ರಸ್, ಅನಾಮಲಸ್ ಯುಟ್ರಸ್, ಲೈಕ್ ಸೆಪ್ರೇಟ್ ಯುಟ್ರಸ್ ಇರ್ಬೋದು, ಬೈಕಾರ್ನೇಟ್ ಯುಟ್ರಸ್ ಇರ್ಬೋದು, ಇಂಥದ್ದೇನೋ ಇರ್ಬೋದು ಅಂತ ನಿಮ್ಮ ತಲೆಯಲ್ಲಿ ಬರಬೇಕು. ಓಕೆ, ನಂತರ ಈ ಸೆಪ್ರೇಟ್ ಯುಟ್ರಸ್ನ ನಾವು ಹೆಂಗೆ ಡಯಾಗ್ನೋಸ್ ಮಾಡಬೇಕು. ಆಯ್ತು, ನಾನು ಹೇಳಿದೆ ಸೆಪ್ರೇಟ್ ಯುಟ್ರಸ್ ಅಂದರೆ ಅದರಲ್ಲಿ ಈ ಥರ ಅಡ್ಡಗೋಡೆ ಇರುತ್ತೆ ಅಂತ, ಬಟ್ ಇದನ್ನು ಹೆಂಗೆ ಕಂಡುಹಿಡಿಬೇಕು. ಓಕೆ, ಸೊ ಅಲ್ಟ್ರಾಸೌಂಡಿಂದ ಕಂಡುಹಿಡಿಬೋದು, ಅಥವಾ MRI ಸ್ಕ್ಯಾನಿಂದ ಕಂಡುಹಿಡಿಬೋದು, ಅಥವಾ ಹಿಸ್ಟ್ರೋ ಲ್ಯಾಪ್ರೋಸ್ಕೋಪಿಯಲ್ಲಿ ಕಂಡುಹಿಡಿಬೋದು. ಸಿ, ನಾನು ಈಗ MRI ಬಗ್ಗೆ ಮಾತಾಡಲ್ಲ. ಕಾಮನ್ಲಿ ಡನ್ ಈಸ್ ಅಲ್ಟ್ರಾಸೌಂಡ್. ಅಲ್ಟ್ರಾಸೌಂಡ್ ಇಲ್ಲಿ ಬೇರೆ ನೀ ಈಚ್ ಎವ್ರಿ ಹಾಸ್ಪಿಟಲ್, ಗೈನಕ್ ಹಾಸ್ಪಿಟಲ್ ಅಲ್ಟ್ರಾಸೌಂಡ್ ಇರುತ್ತೆ. ಸೊ ಅಲ್ಟ್ರಾಸೌಂಡಲ್ಲಿ ನಾವು ಹೆಂಗೆ ಈ ಸೆಪ್ರೇಟ್ ಯುಟ್ರಸ್ನ ಕಂಡುಹಿಡಿತೀವಿ ಅಂತ ನಾನು ಮಾತಾಡ್ತೀನಿ. ಸಿ, ಅಲ್ಟ್ರಾಸೌಂಡಲ್ಲಿ ಕೊರೋನಲ್ ವ್ಯೂ ಈಸ್ ದ ಬೆಸ್ಟ್. ಅದರಲ್ಲಿ ಸ್ಯಾಜಿಟಲ್ ವ್ಯೂ ಅಂತಿರುತ್ತೆ, ಟ್ರಾನ್ಸ್ಫರ್ಸ್ ಸೆಕ್ಷನ್ ಅಂತಿರುತ್ತೆ, ಟ್ರಾನ್ಸ್ಫರ್ಸ್ ವ್ಯೂ ಅಂತಿರುತ್ತೆ, ಕೊರೋನಲ್ ವ್ಯೂ ಅಂತಿರುತ್ತೆ. ಕೊರೋನಲ್ ವ್ಯೂ ಈಸ್ ದ ಬೆಸ್ಟ್ ವ್ಯೂ ಟು ಡಯಾಗ್ನೋಸ್ ಸೆಪ್ರೇಟ್ ಯುಟ್ರಸ್ ಬೈ ಅಲ್ಟ್ರಾಸೌಂಡ್. ಮತ್ತು ಅದು ಯಾವಾಗ ಮಾಡಬೇಕು, ಸೆಕೆಂಡ್ ಹಾಫ್ ಆಫ್ ದ ಸೈಕಲ್, ಅದಕ್ಕೆ ನಾವು ಸಿಕ್ರೆಟ್ರಿ ಫೀಸ್ ಅಂತೀವಿ. ಸೆಕೆಂಡ್ ಹಾಫ್ ಆಫ್ ದ ಸೈಕಲ್ ಅಂದರೆ, ಸಿ, ಫಸ್ಟ್ ಹಾಫ್ ಆಫ್ ದ ಸೈಕಲ್ ಅಂದರೆ ಫಸ್ಟ್ 14 ಡೇಸ್, ಸೆಕೆಂಡ್ ಹಾಫ್ ಆಫ್ ದ ಸೈಕಲ್ ಅಂದರೆ 14 ಡೇಸ್ ನಂತರ, 28 ಡೇಸ್ವರೆಗೂ ಸೆಕೆಂಡ್ ಹಾಫ್ ಆಫ್ ದ ಸೈಕಲ್ ಅಂತ ಹೇಳ್ತೀವಿ. ಈ ಸೆಕೆಂಡ್ ಹಾಫ್ ಆಫ್ ದ ಸೈಕಲಲ್ಲಿ ಏನಾಗಿರುತ್ತೆ, ಈ ಎಂಡೋಮೆಟ್ರಿಯಮ್ ಅಂದರೆ ಗರ್ಭಕೋಶದ ಒಳ ಬಂದರೆ ಥಿಕ್ ಇರುತ್ತೆ, ದಪ್ಪ ಇರುತ್ತೆ, ಮತ್ತು ಎಕೋಜೆನಿಕ್, ಎಕೋಜೆನಿಕ್ ಅಂದರೆ ಬ್ರೈಟ್ ಇರುತ್ತೆ. ಸೊ ಆವಾಗ ನಾವು ಯುಟ್ರೈನ್ ಅನಾಮಲೀಸ್ ಕಂಡುಹಿಡಿಯೋದು ಈಸಿ. ಸೊ ಅದಕ್ಕೆ ಸೆಕೆಂಡ್ ಹಾಫ್ ಆಫ್ ದ ಸೈಕಲಲ್ಲಿ ನಾವು ಅಲ್ಟ್ರಾಸೌಂಡ್ ಮಾಡಬೇಕು. ಸೊ ಅಲ್ಟ್ರಾಸೌಂಡಲ್ಲಿ ಇನ್ನು ಹೆಂಗೆ ಕಂಡುಹಿಡಿಬೋದು ಅನ್ನೋದೊಂದು ವಿಚಾರ. ಸೊ ನೀವು ಅಲ್ಟ್ರಾಸೌಂಡ್ ಮಾಡಿದಾಗ, ಇದು ಬೇರೆಯವ್ರಿಗೆ ಕಾಮನ್ ಪಬ್ಲಿಕ್ಕಿಗೆ ಅರ್ಥ ಆಗಲ್ಲ, ಬಟ್ ಯಾರು ಸ್ಕ್ಯಾನಿಂಗ್ ಮಾಡ್ತಿರ್ತಾರೋ ಅವರಿಗೆ ಈ ಪಾಯಿಂಟ್ಸು ಗೊತ್ತಾಗ್ತವೆ.
ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗಂದರೆ ಸಿ ಯೂಟ್ರಸಲ್ಲಿ ನಾನು ಏನು ಹೇಳಿದೆ ಒಂದು ಸೆಪ್ಟಾ ಇರ್ತದೆ ಸೊ ಸೆಪ್ಟಾ ಇದ್ದ ತಕ್ಷಣ ಏನಾಗುತ್ತೆ ಯು ವಿಲ್ ಸಿ ಟೂ ಎಂಡೋಮೆಟ್ರಿಯಮ್ ಯಾಕಂದರೆ ಸೆಂಟ್ರಲ್ಲಿ ಇದು ಅಡ್ಡಗೋಡೆ ನಾನು ಏನು ಹೇಳಿದ್ನಲ್ಲ ಅಲ್ಲಿ ಈ ಚಿತ್ರದಲ್ಲಿ ಏನು ಬರ್ತ್ ತೋರಿಸಿದ್ನೋ ಈ ಥರ ಅಡ್ಡಗೋಡೆ ಅಂತ ಈ ಅಡ್ಡಗೋಡೆ ಈ ಅಡ್ಡಗೋಡೆ ಈ ಥರ ಕಾಣುತ್ತೆ ಓಕೆ ಸೊ ಇಲ್ಲಿ ಎರಡು ಎಂಡೋಮೆಟ್ರಿಯಮ್ಗಳು ಕಾಣುತ್ತೆ ನಾರ್ಮಲಿ ಏನಾಗುತ್ತೆ ನಾರ್ಮಲ್ ಯೂಟ್ರಸಲ್ಲಿ ಒಂದೇ ಎಂಡೋಮೆಟ್ರಿಯಮ್ ಕಾಣುತ್ತೆ ಇದರಲ್ಲಿ ಎಂಡೋಮೆಟ್ರಿಯಮ್ ಯಾವುದಂತೇಳಿ ನಾನು ಇಲ್ಲಿ ಎಲ್ಲೋದರಲ್ಲಿ ಗುರುತಾಕಿ ತೋರಿಸ್ತೀನಿ ದಿಸ್ ಈಸ್ ಎಂಡೋಮೆಟ್ರಿಯಮ್ ಓಕೆ ದಿಸ್ ಈಸ್ ಸರ್ವೈಕಲ್ ಕ್ಯಾನಲ್ ಓಕೆ ಸೊ ಈ ಎರಡು ಎಂಡೋಮೆಟ್ರಿಯಮ್ ನಡುವೆ ಒಂದು ಆಂಗಲ್ ಬರುತ್ತಲ್ಲ ದಟ್ ವಿಲ್ ಬಿ ಲೆಸ್ ದೆನ್ 75 ಡಿಗ್ರೀಸ್ ಇನ್ ಸೆಪ್ರೇಟ್ ಯೂಟ್ರಸ್ ಆ್ಯಂಡ್ ದೇರ್ ಈಸ್ ಅನದರ್ ಥಿಂಗ್ ಇಂಟರ್ ಆಸ್ಟಿಯಲ್ ಡಿಸ್ಟೆನ್ಸ್ ಅಂತ ಇಲ್ಲಿ ಒಂದು ಆಸ್ಟಿಯಾ ಬರುತ್ತೆ ಅಂದರೆ ಇಲ್ಲಿಂದ ಟ್ಯೂಬ್ ಸ್ಟಾರ್ಟ್ ಆಗ್ತವೆ ಈ ಥರ ಸೊ ಇಂಟರ್ ಆಸ್ಟಿಯಲ್ ಡಿಸ್ಟೆನ್ಸ್ ಏನಿರುತ್ತಲ್ಲ ದ್ಯಾಟ್ ವಿಲ್ ಬಿ ಲೆಸ್ ದೆನ್ 4 ಸೆಂಟಿಮೀಟರ್ ಇಲ್ಲಿ ಬರೆದಿದ್ದೀನಿ ನಾನು ಇಟ್ ವಿಲ್ ಬಿ ಲೆಸ್ ದೆನ್ 4 ಸೆಂಟಿಮೀಟರ್ಸ್ ಮತ್ತೆ ಯು ಡ್ರಾ ಎ ಲೈನ್ ಇಂಟರ್ ಆಸ್ಟಿಯಲ್ ಲೈನ್ ಅಂತ ಹೇಳಿದ್ದೀರ ಇದಕ್ಕೆ ನಂಬರ್ ಒನ್ ಅಂತ ಹೆಸರು ಕೊಡಿ ಇದಕ್ಕೆ ನಂಬರ್ ಟೂ ಅಂತ ಹೆಸರು ಕೊಡಿ ನೀವು ಇಲ್ಲಿ ಇಂಟರ್ ಆಸ್ಟಿಯಲ್ ಲೈನ್ ಮತ್ತು ಇಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಪಾಸ್ ಮಾಡಿ ಇಲ್ಲೇನು ಟಿಶ್ಯೂ ಸಿಗುತ್ತಲ್ಲ ಫಂಡಸ್ ಹತ್ರ ಟಿಶ್ಯೂ ದ್ಯಾಟ್ ವಿಲ್ ಬಿ ಮೋರ್ ದೆನ್ 5 ಮಿಲಿಮೀಟರ್ ಇನ್ ಸೆಪ್ರೇಟ್ ಯೂಟ್ರಸ್ ಇಫ್ ಇಟ್ ಈಸ್ ಲೆಸ್ ದೆನ್ 5 ಮಿಲಿಮೀಟರ್ ಅಂದರೆ 5 ಮಿಲಿಮೀಟರ್ಗಿಂತ ಕಡಿಮೆ ಇದ್ದರೆ ಅದನ್ನು ನಾವು ಬೈಕಾರ್ನೇಟ್ ಯೂಟ್ರಸ್ ಅಂತ ಹೇಳ್ತೀವಿ ಯಾಕಂದರೆ ಬೈಕಾರ್ನೇಟ್ ಯೂಟ್ರಸಲ್ಲಿ ಇಲ್ಲೊಂದು ಕ್ಲೆಫ್ಟ್ ಬರುತ್ತೆ ಈ ಥರ ಇಲ್ಲೊಂದು ಡಿಪ್ರೆಷನ್ ಇರುತ್ತೆ ಅವಾಗ ಏನಾಗುತ್ತೆ ಇಷ್ಟೇ ಸಿಗುತ್ತೆ ಸೊ ಇಟ್ ಮೇ ಬಿ 2 ಮಿಲಿಮೀಟರ್ ಆರ್ 3 ಮಿಲಿಮೀಟರ್ ಆವಾಗ ಅದನ್ನು ನಾವು ಬೈಕಾರ್ನೇಟ್ ಯೂಟ್ರಸ್ ಅಂತ ಹೇಳ್ತೀವಿ ಸಪೋಸ್ ಇಫ್ ಇಟ್ ಈಸ್ ಮೋರ್ ದೆನ್ 5 ಮಿಲಿಮೀಟರ್ ಇಟ್ ಈಸ್ ಸೆಪ್ರೇಟ್ ಯೂಟ್ರಸ್ ಸೊ ನಾನು ಮತ್ತು ಇನ್ನೊಂದು ಪಾಯಿಂಟ್ ಏನಂತಂದರೆ ಸೊ ಐ ಟೋಲ್ಡ್ ಇಲ್ಲಿ ಫಂಡಲ್ ಕ್ಲೆಫ್ಟ್ ಇರಲ್ಲ ದೇರ್ ಆರ್ 4 ಪಾಯಿಂಟ್ಸ್ ಒಂದು ಇಲ್ಲಿ ಫಂಡಲ್ ಡಿಪ್ರೆಷನ್ ಇರಲ್ಲ ಈ ಟಿಶ್ಯೂ ಥಿಕ್ನೆಸ್ ವಿಲ್ ಬಿ ಮೋರ್ ದೆನ್ 5 ಮಿಲಿಮೀಟರ್ ಇಂಟರ್ ಆಸ್ಟಿಯಲ್ ಡಿಸ್ಟೆನ್ಸ್ ವಿಲ್ ಬಿ ಲೆಸ್ ದೆನ್ 4 ಸೆಂಟಿಮೀಟರ್ ಆ್ಯಂಡ್ ದ ಆ್ಯಂಗಲ್ ಬಿಟ್ವೀನ್ ದ ಟೂ ಹಾರ್ನ್ಸ್ ವಿಲ್ ಬಿ ಲೆಸ್ ದೆನ್ 75 ಡಿಗ್ರೀಸ್ ಸೊ ಇದನ್ನೇ ಇಲ್ಲಿ ಬರೆದಿದ್ದೀನಿ ಸಿ ನೋ ಫಂಡಲ್ ಕ್ಲೆಫ್ಟ್ ಫಂಡಸ್ ಹತ್ರ ಡಿಪ್ ಇರಲ್ಲ ಆ್ಯಂಗಲ್ ಬಿಟ್ವೀನ್ ಟೂ ಹಾರ್ನ್ಸ್ ಲೆಸ್ ದೆನ್ 75 ಡಿಗ್ರೀಸ್ ಮೋರ್ ದೆನ್ 105 ಡಿಗ್ರೀಸ್ ಇದ್ದರೆ ಈ ಆ್ಯಂಗಲ್ ಆವಾಗ ದಟ್ ಈಸ್ ಡಯಾಗ್ನೋಸ್ ವಿ ಕ್ಯಾನ್ ಸೇ ಕಾಲ್ ಇಟ್ ಆಸ್ ಬೈಕಾರ್ನೇಟ್ ಯೂಟ್ರಸ್ ನಂತರ ಸಪೋಸ್ ಇಫ್ ಇಟ್ ಈಸ್ ಬಿಟ್ವೀನ್ 75 ಟು 105 ಡಿಗ್ರೀಸ್ ಇಟ್ ಈಸ್ ಇನ್ಕನ್ಕ್ಲೂಸಿವ್ ಆವಾಗ ನಾವು ಸೆಪ್ರೇಟ್ ಯೂಟ್ರಸ್ ಅನ್ನಕ್ಕೆ ಬರಲ್ಲ ಬೈಕಾರ್ನೇಟ್ ಯೂಟ್ರಸ್ ಅನ್ನಕ್ಕೆ ಬರಲ್ಲ ಸೊ ಕರೆಕ್ಟಾಗಿ ಇಂಥದೇ ಅಂತ ಡಿಕ್ಲೇರ್ ಮಾಡೋಕ್ಕಾಗಲ್ಲ ದೆನ್ ನಾನು ಹೇಳಿದೆ ಫಂಡಲ್ ಟಿಶ್ಯೂ ಬಗ್ಗೆ ಆ ಥಿಕ್ನೆಸ್ ಹೇಳಿದೆ ಲಾಸ್ಟ್ ಇಂಟರ್ ಆಸ್ಟಿಯಲ್ ಡಿಸ್ಟೆನ್ಸ್ ಕೂಡ ಹೇಳಿದೆ ಸೊ ದಟ್ಸ್ ಹೌ ಯು ಡಯಾಗ್ನೋಸ್ ಬೈ ಅಲ್ಟ್ರಾಸೌಂಡ್ ಓಕೆ ಸೊ ನೆಕ್ಸ್ಟ್ ಕಮಿಂಗ್ ಟು ನಾನು ಹೇಳಿದೆ ಯು ಕ್ಯಾನ್ ಡಯಾಗ್ನೋಸ್ ಬೈ ಹಿಸ್ಟರೋ ಲ್ಯಾಪ್ರೋಸ್ಕೋಪಿ ಆಲ್ಸೋ ಸೊ ಹಿಸ್ಟರೋಸ್ಕೋಪಿ ಮಾಡಿದಾಗ ನೀವೇನಾಗುತ್ತೆ ನಿಮಗೆ ಒಂದು ಸೆಪ್ಟಾ ಕಾಣುತ್ತೆ ಓಕೆ ಯುಟ್ರೈನ್ ಕ್ಯಾವಿಟಿಗೆ ಹೋದಾಗ ಒಂದು ಸೆಪ್ಟಾ ಕಾಣುತ್ತೆ ಲ್ಯಾಪ್ರೋಸ್ಕೋಪಿ ಮಾಡಿದಾಗ ಇಟ್ ಅಪಿಯರ್ಸ್ ಲೈಕ್ ನಾರ್ಮಲ್ ಶೇಪ್ ಯೂಟ್ರಸ್ ಯೂಟ್ರಸ್ ನಾರ್ಮಲ್ ಥರ ಕಾಣುತ್ತೆ ಫಂಡಸ್ ಹತ್ರ ಏನು ಡಿಪ್ ಕಾಣಲ್ಲ ಫಂಡಲ್ ಕ್ಲೆಫ್ಟ್ ಅಥವಾ ಫಂಡಲ್ ಡಿಪ್ ಇರಲ್ಲ ದೆನ್ ಕಮಿಂಗ್ ಟು ಮ್ಯಾನೇಜ್ಮೆಂಟ್ ಓಕೆ ಅಂದರೆ ಈಗ ನೀವು ಹೆಂಗೆ ಮ್ಯಾನೇಜ್ ಮಾಡಬೇಕು ಸೆಪ್ರೇಟ್ ಯೂಟ್ರಸ್ ಅಂತ ಕಂಡುಹಿಡಿದಿದ್ದೀರಾ ಬಟ್ ಅದು ಹೆಂಗೆ ಮ್ಯಾನೇಜ್ ಮಾಡಬೇಕನ್ನೋದು ಇಂಪಾರ್ಟೆಂಟು ಸೊ ಐ ವಿಲ್ ಟೆಲ್ ಆ್ಯಸ್ ಪರ್ ದ ಕೇಸಸ್ ಕೇಸ್ ಒನ್ ಹ್ಯಾಸ್ ಕಮ್ ನಿಮ್ಮ ಹತ್ರ ಬಂದಿ ಹೇಳಿ ಒಂದು ಲೇಡಿ ಸರ್ ನಾನು 1.5 ತಿಂಗಳು ಪ್ರೆಗ್ನೆಂಟು ಅಂತ ಬರ್ತಾಳೆ ನೀವೇನು ಮಾಡ್ತೀರಾ ಸ್ಕ್ಯಾನ್ ಮಾಡ್ತೀರಾ ಸ್ಕ್ಯಾನ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಶಿ ಈಸ್ ಹ್ಯಾವಿಂಗ್ ಸೆಪ್ರೇಟ್ ಯೂಟ್ರಸ್ ಅಂತ ಸೊ ಅವಾಗ ಏನು ಮಾಡೋದು ನಾವು ಅವಾಗ ಹೇಳಬೇಕು ಹಂಗೆ ಅಂದ್ಕೊಂಡು ಸೆಪ್ರೇಟ್ ಯೂಟ್ರಸ್ ಇದೆ ಅಂತ ನಾವು ಅವ್ರಿಗೆ ಹೇಳಿ ಹೆದರಿಸಿ ಅಬಾರ್ಷನ್ ಮಾಡೋದಲ್ಲ ನೀವು ಹೇಳಬೇಕು ಅವರಲ್ಲಿ ಏನೇನು ಹೇಳಬೇಕು ಇಟ್ ಈಸ್ ಎ ಹೈ ರಿಸ್ಕ್ ಕೇಸ್ ಅಂದರೆ ಮಾಮೂಲಿ ಥರ ಅಲ್ಲ ಕೇಸು ಎಕ್ಸ್ಟ್ರಾ ಅಟೆನ್ಷನ್ ಈಸ್ ರಿಕ್ವೈರ್ಡ್ ನಾವು ಜಾಸ್ತಿ ಇದಕ್ಕೆ ಈ ಕೇಸಿಗೆ ಅಟೆನ್ಷನ್ ಪೇ ಮಾಡಬೇಕಾಗುತ್ತೆ ಮತ್ತು ಯು ಶುಡ್ ಎಕ್ಸ್ಪ್ಲೇನ್ ಅಬೌಟ್ ಪಾಸಿಬಲ್ ಕಾಂಪ್ಲಿಕೇಶನ್ಸ್ ಪಾಸಿಬಲ್ ಕಾಂಪ್ಲಿಕೇಶನ್ಸ್ ಅಂದರೆ ನಾನು ಏನೇನು ಹೇಳಿದೆ ದೇ ಕ್ಯಾನ್ ಹ್ಯಾವ್ ಅಬಾರ್ಷನ್ಸ್ ಬೇಗ ಡೆಲಿವರಿ ಆಗ್ಬೋದು ಫಸ್ಟ್ 3 ಮಂತ್ಸ್ ಒಳಗೆ ಅಥವಾ 3 to 6 ಮಂತ್ಸಲ್ಲಿ ಅಬಾರ್ಷನ್ ಆಗ್ಬೋದು ಅಥವಾ 7-8 ತಿಂಗಳಿಗೆ ಹೆರಿಗೆ ನೋವು ಸ್ಟಾರ್ಟ್ ಆಗಿ ಅವರಿಗೆ ಹೆರಿಗೆ ನೋವು ಬಂದು ಹೆರಿಗೆ ಆಗ್ಬೋದು ಅಥವಾ ಬ್ರೀಚ್ ಪ್ರೆಸೆಂಟೇಷನ್ ಆಗ್ಬೋದು ಪಾಪು ಅಡ್ಡಡ್ಡ ಮಲಗ್ಬೋದು ಸಿಜರಿನ್ ಚಾನ್ಸಸ್ ಜಾಸ್ತಿ ಇರ್ತವೆ ಅವೆಲ್ಲ ಅವರಿಗೆ ಎಕ್ಸ್ಪ್ಲೇನ್ ಮಾಡಬೇಕು ಸೊ ದಟ್ ದೇ ವಿಲ್ ಬಿ ಅಲರ್ಟ್ ಓಕೆ ನಂತರ ಯು ಕ್ಯಾನ್ ಗಿವ್ ಟೋಕೋಲೈಟಿಕ್ಸ್ ಅಂದರೆ ಯುಟ್ರೈನ್ ಕಾಂಟ್ರಾಕ್ಷನ್ಸ್ ಕಮ್ಮಿ ಬರಲಿಕ್ಕಂತ ಈಗ ನಮ್ಮ ಹತ್ರ ಇದೆ ಐಸಾಕ್ಸೋಪಿನ್ ಹೈಡ್ರೋಕ್ಲೋರೈಡ್ ಅಥವಾ ಟಿಡಿಲಾನ್ ಅಂತ ನಮ್ಮ ಹತ್ರ ಟ್ಯಾಬ್ಲೆಟ್ಸ್ ಇದೆ ಅವನ್ನ ಕೊಡ್ಬೋದು ಓಕೆ ಮತ್ತು ಸ್ವಲ್ಪ ರೆಸ್ಟ್ ತೊಗೊಳ್ಳಿ ಅಂತ ಹೇಳ್ಬೋದು ಮೂರನೇದಾಗಿ ಯು ಕ್ಯಾನ್ ಗಿವ್ ಪ್ರೆಜಿಸ್ಟ್ರಾನ್ ಇಂಜೆಕ್ಷನ್ಸ್ ಮೇಂಟೈನ್ ಇಂಜೆಕ್ಷನ್ನು ನಮ್ಮ ಹತ್ರ ಬಯೋಸ್ಟಿರೋ ಅಂತೇವೆ ಅಂಥವೆಲ್ಲ ಇಂಜೆಕ್ಷನ್ಸು
ವೀಕ್ಲಿ ಒನ್ಸ್ ಕೊಟ್ಕೋತ ಹೋಗಬೇಕು ಟು ಪ್ರಿವೆಂಟ್ ಪ್ರೀಟಮ್ ಲೇಬರ್ ಅಬಾರ್ಷನ್ ಪ್ರೀಟಮ್ ಲೇಬರ್ ಆಗಲಾರ್ದ ಇವನ್ನ ಕೊಟ್ಕೋತ ಹೋಗ್ಬೋದು ಸೊ ಕಮಿಂಗ್ ಟು ಕೇಸ್ ಟು ಕೇಸ್ ಟು ಸಿ ಅನದರ್ ಲೇಡಿ ಹ್ಯಾಸ್ ಕಮ್ ಅವಳು ನನ್ನ ಹತ್ರ ಬಂದಿದೆ ಸರ್ ನನಗೆ ರಿಪೀಟೆಡ್ ಆಗಿ ನನಗೀಗ ಮೂರು ಅಬಾರ್ಷನ್ ಆಗಿದೆ ಅಥವಾ ನನಗೆ ಪ್ರತಿ ಸರ್ನು ಒಂದು ಐದು ತಿಂಗಳಿಗೆ ಅಬಾರ್ಷನ್ ಆಗ್ತಾ ಇದ್ದಾವೆ ನನಗೆ ಒಂದು ಪಾಪು ಬದುಕಿಲ್ಲ ಅಥವಾ ಇನ್ನೊಬ್ಬಳು ಬರ್ತಾಳೆ ಸರ್ ನನಗೆ ಬೇಗ ಇನ್ನು ಏಳು ತಿಂಗಳಿಗೆ ಬೀಳ್ತಿದ್ದಂಗೆ ಎಂಟು ತಿಂಗಳಿಗೆ ಬೀಳ್ತಿದ್ದಂಗೆ ಹೆರಿಗೆನೋ ಸ್ಟಾರ್ಟ್ ಆಗಿಬಿಟ್ಟು ಡೆಲಿವರಿ ಆಗ್ತಾಯಿದ್ದಾವೆ ಪಾಪುಗಳು ಇನ್ನು ಜಸ್ಟ್ ಒಂದು ಕೆ ಜಿ ಒಂದು ಕಾಲು ಕೆ ಜಿ ಇರ್ತವೆ ಒಂದು ಪಾಪು ಬದುಕಿಲ್ಲ ಅಂತ ಹೇಳ್ತಾರೆ ಸೊ ಆವಾಗ ನಾವು ಏನು ಮಾಡಬೇಕು ಅಂತಂದರೆ ಆವಾಗ ಅವರಿಗೆ ಎಂಟನೇ ದಿನಕ್ಕೆ ಕರೆದು ವರ್ಕಪ್ ಮಾಡಿ ಇಸ್ಟ್ರೋ ಲ್ಯಾಪ್ರೋಸ್ಕೋಪಿಗೆ ನಾವು ಅವ್ರನ್ನ ಪೋಸ್ಟ್ ಮಾಡಬೇಕು ಆವಾಗ ಸಿಂಪಲ್ ಪ್ರೊಸೀಜರ್ ಅದು ಇಸ್ಟ್ರೋಸ್ಕೋಪಿ ಮಾಡಿಬಿಟ್ಟು ಆ ಸೆಪ್ಟಾನ ಕಟ್ ಮಾಡಿಬಿಡ್ಬೋದು ಇಟ್ ಜಸ್ಟ್ ಫೈವ್ ಟೆನ್ ಮಿನಿಟ್ಸ್ ಜಾಬ್ ಬೇಡ ಹಾಫ್ ಆನ್ ಅವರ್ ಅಂತ ಹೇಳ್ಕೊಳ್ಳಿ ಅದಕ್ಕಿಂತ ಜಾಸ್ತಿ ತೊಳಲ್ಲ ಮತ್ತು ಸೇಮ್ ಡೇ ವಿ ಕ್ಯಾನ್ ಡಿಸ್ಚಾರ್ಜ್ ಅರ್ ಆಲ್ಸೋ ಆ್ಯಂಡ್ ರಿಸಲ್ಟ್ಸ್ ಆರ್ ಎಕ್ಸಲೆಂಟ್ ಫಾಲೋಯಿಂಗ್ ಸೆಪ್ಟಲ್ ರಿಸೆಕ್ಷನ್ ರಿಸಲ್ಟ್ಸ್ ತುಂಬ ಚೆನ್ನಾಗಿದೆ ರಿಸಲ್ಟ್ಸ್ ಅಂದರೆ ಏನು ನೆಕ್ಸ್ಟ್ ಅವಳು ಪ್ರೆಗ್ನೆಂಟ್ ಆದಾಗ ಈ ಥರ ಪ್ರೀಟರ್ಮ್ ಲೇಬರ್ ಆಗೋದು ಬೇಗ ಅಬಾರ್ಷನ್ ಆಗೋ ಚಾನ್ಸಸ್ಸು ತುಂಬ ಕಮ್ಮಿ ಆಲ್ಮೋಸ್ಟ್ ಸಕ್ಸಸ್ ರೇಟ್ ಈಸ್ ಮೋರ್ ದೆನ್ 95% ಓಕೆ ನಾವು ಕಮಿಂಗ್ ಟು ಕೇಸ್ 3 ಇದು ಎರಡನೇ ಕೇಸ್ ಆಯಿತು ದಟ್ ಲೇಡಿ ಇಸ್ ಕಮ್ ವಿತ್ ರಿಕರೆಂಟ್ ಅಬಾರ್ಷನ್ಸ್ ಅಥವಾ ಪ್ರೀಟರ್ಮ್ ಲೇಬರ್ ಇನ್ ಕೇಸ್ 3 ಏನಂದರೆ ಶಿ ಇಸ್ ಎ ಕೇಸ್ ಆಫ್ ಇನ್ಫರ್ಟಿಲಿಟಿ ಅವಳು ನನಗೆ ಮಕ್ಕಳೇ ಆಗಿಲ್ಲ ಅಂತ ಬಂದಿದ್ದಾಳೆ ಅವಳು ಮದುವೆ ಆಗಿ ನನಗೆ 2 ವರ್ಷ ಆಯಿತು 3 ವರ್ಷ ಆಯಿತು ನನಗೆ ಮಕ್ಕಳೇ ಆಗಿಲ್ಲ ಅಬಾರ್ಷನ್ ಆಗಿಲ್ಲ ಮಕ್ಕಳು ಆಗಿಲ್ಲ ಸೊ ಅವಾಗ ಕೂಡ ಏನು ಮಾಡಬೇಕು ಯು ಪ್ರೊಸೀಡ್ ವಿತ್ ಡಯಾಗ್ನೋಸ್ಟಿಕ್ ಇಸ್ಟ್ರೋ ಲ್ಯಾಪ್ರೋಸ್ಕೋಪಿ ಅಂದರೆ ಇಸ್ಟ್ರೋಸ್ಕೋಪಿನೂ ಮಾಡಬೇಕು ಲ್ಯಾಪ್ರೋಸ್ಕೋಪಿನೂ ಮಾಡಬೇಕು ಸೆಪ್ಟಲ್ ರಿಸೆಕ್ಷನ್ ಮಾಡಬೇಕು ಮತ್ತು ಟ್ಯೂಬ್ ಪೇಟೆಂಟ್ ಅದವಿಲ್ಲ ಅಂತ ಕ್ರೋಮೋಪರ್ಟಿವಿಷನ್ ಟೆಸ್ಟ್ ಅಂತಲೂ ಮಾಡಬೇಕು ಸೊ ದ್ಯಾಟ್ಸ್ ಅಬೌಟ್ ಮ್ಯಾನೇಜ್ಮೆಂಟ್ ಆಫ್ ಸೆಪ್ಟೇಟ್ ಯೂಟ್ರಸ್ ಸೊ ದ್ಯಾಟ್ ಈಸ್ ಅಬೌಟ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಬೌಟ್ ಸೆಪ್ಟೇಟ್ ಯೂಟ್ರಸ್ ಓಕೆ ಥ್ಯಾಂಕ್ ಯು